ರಾಗಿ ಮಿಲ್ಕ್ ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು 1 ಕಪ್, ಸಕ್ಕರೆ 3 ಟೀಸ್ಪೂನ್, ಬಾದಾಮಿ ಅಲಂಕಾರಕ್ಕೆ ರಾಗಿ ಹಿಟ್ಟು 3 ಟೀಸ್ಪೂನ್, ಏಲಕ್ಕಿ ಪುಡಿ 1/2 ಟೀಸ್ಪೂನ್. ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ 3 ಟೀಸ್ಪೂನ್ ರಾಗಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಕಿ. ರಾಗಿಯನ್ನು ಸೇವಿಸೋದ್ರಿಂದ ದೇಹದಲ್ಲಿನ ವಿಷ ಪದಾರ್ಥಗಳು ಬೆವರು ಮತ್ತು ಮೂತ್ರದ ಮೂಲಕ ಹೊರಹೋಗುತ್ತವೆ. ಬಳಿಕ ಸ್ಟೌವ್ ಮೇಲೆ ಪಾತ್ರೆಯನ್ನಿಟ್ಟು ಪಾತ್ರೆಗೆ 1 ಕಪ್ ಹಾಲು, 3 ಟೀಸ್ಪೂನ್ ಸಕ್ಕರೆ ಹಾಕಿ ಸ್ಪೂನ್ನಿಂದ ತಿರುವಿ ಸ್ವಲ್ಪ ಹೊತ್ತು ಕುದಿಸಿ. ಸಕ್ಕರೆ ಬದಲು ಬೆಲ್ಲವನ್ನು ಉಪಯೋಗಿಸುವುದು ಆರೋಗ್ಯಕ್ಕೆ ಒಳ್ಳೆಯದು. ನಂತರ ಪಾತ್ರೆಗೆ ನೀರಿನಲ್ಲಿ ಕಲಸಿರುವ ರಾಗಿ ಹಿಟ್ಟು 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಸ್ಪೂನ್ನಿಂದ ಕಲಕಿ ಸ್ವಲ್ಪ ಹೊತ್ತು ಕುದಿಸಿ. ರಾಗಿ ಮಿಲ್ಕ್ ಕುಡಿಯೋದ್ರಿಂದ ಹೃದಯದ ಆರೋಗ್ಯ ಉತ್ತಮವಾಗಿರುತ್ತೆ. ಈಗ ರಾಗಿ ಮಿಲ್ಕ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ರಾಗಿ ಮಿಲ್ಕ್ನ ಸರ್ವಿಂಗ್ ಬೌಲ್ನಲ್ಲಿಟ್ಟು ಬಾದಾಮಿಯಿಂದ ಅಲಂಕರಿಸಿ ಸವಿಯಲು ಕೊಡಿ. ಬನ್ನಿ ಮತ್ತೊಮ್ಮೆ ರಾಗಿ ಮಿಲ್ಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ರಾಗಿ ಮಿಲ್ಕ್ ಮಾಡಲು ಬೇಕಾಗುವ ಪದಾರ್ಥಗಳು: ಹಾಲು 1 ಕಪ್, ಸಕ್ಕರೆ 3 ಟೀಸ್ಪೂನ್, ಬಾದಾಮಿ ಅಲಂಕಾರಕ್ಕೆ ರಾಗಿ ಹಿಟ್ಟು 3 ಟೀಸ್ಪೂನ್, ಏಲಕ್ಕಿ ಪುಡಿ 1/2 ಟೀಸ್ಪೂನ್. ಮಾಡುವ ವಿಧಾನ: ಮೊದಲು ಒಂದು ಬೌಲ್ಗೆ 3 ಟೀಸ್ಪೂನ್ ರಾಗಿ ಹಿಟ್ಟು, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಕಿ. ಬಳಿಕ ಸ್ಟೌವ್ ಮೇಲೆ ಪಾತ್ರೆಯನ್ನಿಟ್ಟು ಪಾತ್ರೆಗೆ 1 ಕಪ್ ಹಾಲು, 3 ಟೀಸ್ಪೂನ್ ಸಕ್ಕರೆ ಹಾಕಿ ಸ್ಪೂನ್ನಿಂದ ತಿರುವಿ ಸ್ವಲ್ಪ ಹೊತ್ತು ಕುದಿಸಿ. ನಂತರ ಪಾತ್ರೆಗೆ ನೀರಿನಲ್ಲಿ ಕಲಸಿರುವ ರಾಗಿ ಹಿಟ್ಟು 1/2 ಟೀಸ್ಪೂನ್ ಏಲಕ್ಕಿ ಪುಡಿ ಹಾಕಿ ಸ್ಪೂನ್ನಿಂದ ಕಲಕಿ ಸ್ವಲ್ಪ ಹೊತ್ತು ಕುದಿಸಿ. ಈಗ ರಾಗಿ ಮಿಲ್ಕ್ ಸವಿಯಲು ಸಿದ್ಧವಾಗಿದೆ. ತಯಾರಾಗಿರೋ ರಾಗಿ ಮಿಲ್ಕ್ನ ಸರ್ವಿಂಗ್ ಬೌಲ್ನಲ್ಲಿಟ್ಟು ಬಾದಾಮಿಯಿಂದ ಅಲಂಕರಿಸಿ ಸವಿಯಲು ಕೊಡಿ. ಜೀವನ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲಾ ರೀತಿಯ ವಿಡಿಯೋ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.